ವೀಕ್ಷಕರೇ, ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಜಾವಾ ಬೈಕೇರಿ ಫೋಸ್ ಕೊಟ್ಟಿದ್ದಾರೆ ಕಿಚ್ಚ. ನ್ಯಾಚುರಲ್ ಬ್ಯೂಟಿ ಕೋಟಿಯನ್ನು ತಿರಸ್ಕರಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಪರ್ ಚಿತ್ರಕ್ಕೆ ಕ್ಲಾಪ್ ಮಾಡಲಿದ್ದಾರೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಜಾವಾ ಬೈಕೇರಿ ಫೋಸ್ ಕೊಟ್ಟ ಕಿಚ್ಚ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸದ್ಯ ಮುಂಬೈನಲ್ಲಿ ಇದ್ದಾರೆ. ಬಹುನಿರೀಕ್ಷೆಯ ದಬಾಂಗ್ 3 ಚಿತ್ರದ ಪ್ರಮೋಷನ್ ನಲ್ಲಿ ಸುದೀಪ್ ಬ್ಯುಸಿ ಆಗಿದ್ದಾರೆ. ಮೊದಲ ಬಾರಿಗೆ ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಎದುರು ತೊಡೆ ತಟ್ಟಿ ನಿಂತಿರುವ ಸುದೀಪ್ ಇದೇ ತಿಂಗಳು 20ಕ್ಕೆ ಅಭಿಮಾನಿಗಳ ಮುಂದೆ ಬರಲಿದ್ದಾರೆ. ಇನ್ನೇನು, ಚಿತ್ರ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇದೆ. ಈಗಾಗಲೇ ಚಿತ್ರತಂಡ ಪ್ರಮೋಷನ್ ನಲ್ಲಿ ನಿರತವಾಗಿದೆ. ನಿನ್ನೆ ಮುಂಬೈನಲ್ಲಿ ಚಿತ್ರದ ಪ್ರಮೋಷನ್ ಭರ್ಜರಿಯಾಗಿ ಮಾಡಿದೆ ಚಿತ್ರತಂಡ. ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಜಾವಾ ಬೈಕ್ ಏರಿ ಸಂತಸ ಪಟ್ಟಿದ್ದಾರೆ. ಸ್ಟೈಲಿಸ್ಟ್ ಕಿಚ್ಚ ಜಾವಾ ಬೈಕ್ ಮೇಲೆ ಕುಳಿತು ಫೋಟೋಗೆ ಪೋಸ್ ನೀಡಿದ್ದಾರೆ. ಸುದೀಪ್ ಜಾವಾ ಬೈಕ್ ಮೇಲೆ ಕುಳಿತಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಈ ಸಮಯದಲ್ಲಿ ನಟಿ ಸೋನಾಕ್ಷಿ ಸಿನ್ಹಾ, ಅಬ್ರಾಜ್ ಖಾನ್ ಸೇರಿದಂತೆ ಚಿತ್ರತಂಡ ಭಾಗಿಯಾಗಿತ್ತು. ಕಿಚ್ಚ ದಬಾಂಗ್ 3 ಪ್ರಮೋಷನ್ನ ನಡುವೆಯೂ ಕೋಟಿಗೊಬ್ಬ 3 ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಕೋಟಿಗೊಬ್ಬ 3 ಚಿತ್ರವು ಟಾಕಿ ಭಾಗ ಮುಗಿಸಿರುವ ಚಿತ್ರತಂಡ. ಸದ್ಯ ಹಾಡಿನ ಚಿತ್ರೀಕರಣ ಬಾಕಿ ಉಳಿಸಿಕೊಂಡಿದೆ. ಚಿತ್ರದ 3 ಹಾಡಿನ ಚಿತ್ರೀಕರಣ ಬೇರೆ ಬೇರೆ ಕಡೆ ಚಿತ್ರಿಸಲು ಪ್ಲಾನ್ ಮಾಡಿದೆ ಚಿತ್ರತಂಡ. ಬಹುನಿರೀಕ್ಷೆಯ ದಬಾಂಗ್ 3 ಹಿಂದಿ ಜೊತೆಗೆ ಕನ್ನಡದಲ್ಲೂ ತೆರೆಗೆ ಬರುತ್ತಿದೆ. ಈಗಾಗಲೇ ಕನ್ನಡ ವರ್ಷನ್ ಹಾಡು ಕೂಡ ರಿಲೀಸ್ ಆಗಿದೆ. ವಿಶೇಷ ಅಂದರೆ ಚಿತ್ರಕ್ಕೆ ಸಲ್ಮಾನ್ ಖಾನ್ ಅವರೇ ಡಬ್ ಮಾಡಿದ್ದಾರೆ. ನ್ಯಾಚುರಲ್ ಬ್ಯೂಟಿ ಕೋಟೆಯನ್ನು ತಿರಸ್ಕರಿಸಿದ್ದಾರೆ. ಸಿಂಪಲ್ ಸುನಿ ನಿರ್ದೇಶನದ ಬಜಾರ್ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟವರು ಧನ್ವೀರ್. ನಟಿಸಿದ ಮೊದಲ ಸಿನಿಮಾಗೆ ಧನ್ವೀರ್ ಅಪಾರ ಅಭಿಮಾನಿ ವರ್ಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಪಾರಿವಾಳವನ್ನು ಪೋಷಿಸುವ ಶೋಭಗಾರನ ಪಾತ್ರದಲ್ಲಿ ಕಾಣಿಸಿಕೊಂಡು ಬಜಾರ್ ಸೃಷ್ಟಿಸಿಕೊಂಡ ಹೀರೋ ಇವರಾಗಿರುವುದರಿಂದ ಜನ ಧನ್ವೀರ್ಗೆ ಶೋಭಗಾರ ಅಂತಲೇ ಹೆಸರಿಟ್ಟು ಬಿಟ್ಟಿದ್ದಾರೆ. ಇಂಥ ಧನ್ವೀರ್ ಸಿನಿಮಾ ನಾಯಕ ನಟನ ಆಗೋಕ್ಕೂ ಮುಂಚೆಯಿಂದಲೂ ಡಿ ಬಾಸ್ ಫ್ಯಾನ್. ಧನ್ವೀರ್ ಹೀರೋ ಆಗೋ ಹೊತ್ತಿನಲ್ಲಿ ಆಡಿಯೋ ಬಿಡುಗಡೆಯಿಂದ ಹಿಡಿದು ಸಿನಿಮಾ ರಿಲೀಸಿನ ತನಕ ಖುದ್ದು ಹಾಜರಾಗಿ ಕೈ ಹಿಡಿದು ನಡೆಸಿದ್ದರು ದರ್ಶನ್. ಈಗ ಧನ್ವೀರ್ ನಟನೆಯ 2ನೇ ಸಿನಿಮಾ ಬಂಪರ್ ಚಿತ್ರದ ಮುಹೂರ್ತಕ್ಕೆ ಬಂದು ಮೊದಲ ದೃಶ್ಯಕ್ಕೆ ಕ್ಲಾಪ್ ಕೂಡ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಇದೇ ತಿಂಗಳ 12ನೇ ತಾರೀಕು ದರ್ಶನ್ ಅವರ ಒಡೆಯ ತೆರೆಗೆ ಬರುತ್ತಿದೆ. ಅದೇ ದಿನ ಗವಿಪುರದ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ನಡೆಯಲಿರುವ ಬಂಪರ್ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಚಾಲೆಂಜಿಂಗ್ ಸ್ಟಾರ್ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಪರ್ ಚಿತ್ರಕ್ಕೆ ಕ್ಲಾಪ್ ಮಾಡಲಿದ್ದಾರೆ. ಈ ಹಿಂದೆ 2 ಕೋಟಿ ರೂಪಾಯಿ ಫೇರ್ನೆಸ್ ಕ್ರೀಮ್ ಜಾಹೀರಾತು ಆಫರ್ ನಿರಾಕರಿಸುವ ಮೂಲಕ ಸುದ್ದಿಯಾಗಿದ್ದ ನಟಿ ಸಾಹಿ ಪಲ್ಲವಿ ಈ ಬಾರಿ ಮತ್ತೆ ಅದೇ ಕಾರಣಕ್ಕೆ ಸುದ್ದಿಯಾಗಿದ್ದಾರೆ. ಬಟ್ಟೆ ಶಾಪಿಂಗ್ ಮಾಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಲು ಈ ಸಹಜ ಸುಂದರಿ ಮುಲಾಜಿಲ್ಲದೆ ನಿರಾಕರಿಸಿದ್ದಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿವೆ. ಇದಕ್ಕಾಗಿ ಶಾಪಿಂಗ್ ಮಾಲ್ 1 ಕೋಟಿ ರೂಪಾಯಿ ಆಫರ್ ನೀಡಿತ್ತು. ಫೇರ್ನೆಸ್ ಕ್ರೀಮ್ನಿಂದ ಅಂದ ಹೆಚ್ಚುತ್ತದೆ ಎಂಬ ವಿಷಯದಲ್ಲಿ ವೈಯಕ್ತಿಕವಾಗಿ ನಂಬುಗೆ ಇಲ್ಲ. ಜಾಹೀರಾತಿನಲ್ಲಿ ನಟಿಸುವ ಮೂಲಕ ಜನರನ್ನು ತಪ್ಪುದಾರಿಗೆ ಎಳೆಯುವ ಮನಸ್ಸಿಲ್ಲ ಎಂದು ಸಾಹಿ ಪಲ್ಲವಿ ಅಭಿಮಾನಿಗಳ ಹೃದಯ ಗೆದ್ದಿದ್ದರು. ಈಗ ಮತ್ತೊಂದು ಅದೇ ರೀತಿಯ ಗಟ್ಟಿ ನಿರ್ಧಾರ ತೆಳೆಯುವ ಮೂಲಕ ಜೀವನಕ್ಕೆ ದುಡ್ಡು ಮುಖ್ಯವಲ್ಲ, ತತ್ವ ಸಿದ್ಧಾಂತಗಳು ಎಂಬ ಸಂದೇಶ ರವಾನಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.